ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗಿದೆ, ದಕ್ಷಿಣದ ರಾಜ್ಯಗಳಿಗೆ ಜಾಸ್ತಿ ಅನ್ಯಾಯ ಆಗಿದೆ. ನಾವು ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ, ಆದರೆ ನಮಗೆ ಅನ್ಯಾಯ ಮಾಡಿ ಅವ್ರಿಗೆ ಕೊಡ್ಬಿಡಿ. ನಿಮಗೆ ಬರ್ತದಲ್ಲ ಪಾಲು, ನಿಮ್ಮ ಪಾಲಿನಲ್ಲಿ ಕೊಡಿ, ನಮ್ಮ ಪಾಲಿನಲ್ಲಿ ಯಾಕೆ ಕಿತ್ಕೊಡ್ತೀರಿ? ನಿಮಗೆ ಬರ್ತದಲ್ಲಪ್ಪ, ಈಗ 100 ರೂಪಾಯಿ ಅವ್ರು ಇಟ್ಕೋತಾರೆ. ಹ್ಮ್, 100 ಎಷ್ಟು ಇಟ್ಕೋತಾರೆ? 70 ರೂಪಾಯಿ ಇಟ್ಕೋತಾರೆ. ಅದ್ರಲ್ಲಿ ಕೊಡಿ, ನಮಗೆ ಬರ ಪಾಲಿನಲ್ಲಿ ಯಾಕೆ ಕಿತ್ಕೊಡ್ತೀರಿ? ದಟ್ ಈಸ್ ಅವರ್ ಸ್ಟ್ಯಾಂಡ್. ಈಗ 100 ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ಬರೀ 13 ರೂಪಾಯಿ. ನ್ಯಾಯನಾ ಇದು? ಸುಮ್ಮನೆ ಇರ್ಬೇಕಾ ಹೇಳಿ. ಅವ್ರು ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡಿಕೊಂಡು ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.